ಕೆಜಿಎಫ್ ಶೂಟಿಂಗ್ ನಡೀತಾ ಇದೆ ಅಮ್ಮ, ಅದ್ರ ಬಗ್ಗೆ ಈಗಲೇ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ಸ್ಕೇಲ್ ನಡೀತಾ ಇದೆ, ಸದ್ಯದಲ್ಲೇ ಅದ್ರ ಬಗ್ಗೆ ನಮ್ಮ ಪ್ಲಾನ್ಸ್ ಏನು, ಸ್ಟ್ರಾಟಜಿ ಏನು, ಯಾಕಂದ್ರೆ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ, ಎಂಟೈರ್ ಇಂಡಿಯಾ ಇದಕ್ಕೋಸ್ಕರ ನಾವು ಯೋಚಿಸಿದ್ದೀವಿ. ಆ್ಯಂಡ್ ಯಾವ್ಯಾವ ಭಾಷೆಯಲ್ಲಿ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ, ಅದೆಲ್ಲ ಒಂದು ದೊಡ್ಡ ಲೆವೆಲ್ ಆಫ್ ಡಿಸ್ಕಷನ್ ನಡೀತಾ ಇದೆ, ಪ್ಲಾನಿಂಗ್ ನಡೀತಾ ಇದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಇದು. ಸೊ ಸುಮ್ಮನೆ ನಾನೇನೋ ಮಾತಾಡಿ ಇದಾಗೋದಕ್ಕಿಂತ ವಿತ್ ಪ್ಲಾನ್ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಅದನ್ನು ಹೇಳ್ತೀವಿ. ಬಟ್ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ, ಎಂಜಾಯ್ ಮಾಡ್ತಾ ಇದ್ದೀವಿ, ಒಂದು ಬೇರೆ ಲೆವೆಲ್ ಆದ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋಷ್ಟು ಖುಷಿ ಇದೆ. ಆ್ಯಂಡ್ 100% ಧೈರ್ಯವಾಗಿ ಹೇಳ್ತೀನಿ, ಒಂದು ಕ್ವಾಲಿಟಿಲಾಗ್ಬೋದು ಅಥವಾ ಬಜೆಟಲ್ಲಾಗ್ಬೋದು, ಕಂಟೆಂಟಲ್ಲಾಗ್ಬೋದು, ಓವರ್ಆಲ್ ಈ ಅಟೆಂಪ್ಟೇ ನಿಮಗೆ ಭಾಳ ಹೆಮ್ಮೆ ತರುವಂಥ ಒಂದು ಅಟೆಂಪ್ಟ್ ಆಗುತ್ತೆ ಇಡೀ ನಮ್ಮ ಇಂಡಸ್ಟ್ರಿಗೆ. ಅದ್ರ ಬಗ್ಗೆ ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ, ನನ್ನ ಫಾರ್ಮ್ಯಾಟ್ ಗೊತ್ತಿರೋರು ಇದನ್ನು ನಾನು ಕೇಳೋದಿಲ್ಲ ಯಾವಾಗಲೂ, ಯಾಕಂದರೆ ನಾನು ಪ್ರತಿ ಸಲ ಒಂದು ಸಿನಿಮಾ ಆಗೋವರೆಗೂ ಇನ್ನೊಂದು ಸಿನಿಮಾ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಸೊ ನಾನು ಇನ್ನೂ ಯಾವುದನ್ನು ನಾನು ಕನ್ಫರ್ಮ್, ನಾನು ಈ KGF ಸಿನಿಮಾಲಿ ಮುಳುಗೋಗಿದ್ದೀನಿ ಸಾಕ್ಷಿ, ಈ ಗಡ್ಡ ನೋಡಿ. ಸೊ ನಾನು ಅದರಲ್ಲಿ ಇದ್ದೀನಿ. ಸೊ ಇನ್ನು ಯಾವುದೇ ಸಿನಿಮಾ ಹಂಗೆ ಆದ್ರೆ ನಾನು ಮಾಡ್ತಿದ್ರೆ ನಿಮಗೆ ಅನೌನ್ಸ್ ಮಾಡಿ ನೀಟಾಗಿ ಅಫಿಷಿಯಲ್ ಆಗಿ ಮಾಡ್ತೀವಿ. ನಾನು ಇನ್ನೂ ಯಾವುದ್ರ ಕಡೆ ಗಮನ ಕೊಟ್ಟಿಲ್ಲ. ನಾವಿಬ್ರು ಮಾಡಿದೀವಿ, ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಬರಬೇಕು, ಸ್ಕ್ರಿಪ್ಟ್ ಅಂದ್ರೆ ಖಂಡಿತ ಮಾಡ್ತೀವಿ. ಯಾಕಂದ್ರೆ ನಾವು ಸುಮ್ಮನೆ ನಾವು ಆಕ್ಟ್ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ತಕ್ಕನಾದ ಸ್ಕ್ರಿಪ್ಟ್ ಬರಬೇಕು, ಅದಕ್ಕೆ ಒಂದು ಇದಿರಬೇಕು, ಅವಾಗ ಇದೆಯಾ.